ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಹೇಗೆ ಕಂಡು ಹಿಡಿಯೋದು ನೋಡಿನ ಮಾತಾಡಿನ ಕೇಳಿನ ಎಲ್ಲರೂ ಎಲ್ಲ ಕಡೆನೂ ಇದ್ದಾರೆ ಎಲ್ಲ ಏಜಲ್ಲೂ ಇದ್ದಾರೆ ಅವನು ಚಿಕ್ಕ ಹುಡುಗ ಅವನಿಗೆ ಏನ್ ಗೊತ್ತು ಅನ್ಕೊಂಡ್ರೆ ಹಿಂದೆ ಸಖತ್ ಕೇಡಿಯಾಗಿರ್ತಾನೆ ಪೊರ್ಕಿಯಾಗಿರ್ಬೋದು ಈ ಹುಡುಗಿಗೆ ಏನ್ ಗೊತ್ತು ಬಾಯಲ್ಲಿ ಬೆರ್ಲಿಟ್ರು ಕೂಡ ಕಚ್ಚೋಕೆ ಬರಲ್ಲ ಅನ್ಕೊಂಡ್ರೆ ಕೈಯೊನ್ನೆ ತಿಂದು ಚಿವಿಗಮ್ ತರ ಹೋಗ್ದೋ ಥೂ ಅಂತ ಹುಗದ್ಬಿಡ್ತಾರೆ ಸರಿ ಈ ಹುಡುಗ ಅಷ್ಟೇ ಸಖತ್ ಪೊರ್ಕಿ ಈ ಹುಡುಗಿ ಸರಿ ಏನೇನೋ ಮಾಡ್ತಾಳೆ ಅನ್ಕೊಂಡ್ರೆ ತುಂಬಾ ಒಳ್ಳೆಯವರಾಗಿರ್ತಾರೆ ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ಜೀವವನ್ನೇ ಕುಟ್ಬಿಡ್ತಾರೆ ಸೋ ತರ ಒಬ್ಬ ಹುಡುಗ ಮುದ್ದು ಮುದ್ದಾಗಿ ಇರೋ ಹುಡುಗ ಆದ್ರೆ ಮಾಡೋದೆಲ್ಲ ಮೂರ್ಖ ಕೆಲ್ಸ ನೋಡೋಕೆ ಅಮುಲ್ ಬೇಬಿ ಆದ್ರೆ ಒಳಗಡೆ ರಾಕ್ಷಸ ಸೈಕೋ ಸೋ ಇವತ್ತು ನಾವು ನೋಡೋ ಮೂವಿ ಯಾವುದೋ ಅಂದ್ರೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಡೈರೆಕ್ಷನ್ ಅಲ್ಲಿ ಮಾರ್ಕ್ ಲೆಸ್ಟರ್ ಬ್ರಿಟ್ ಹಾರ್ಡಿ ಕ್ರೂಗರ್ ಲಿಲ್ಲಿ ಪಲ್ಮರ್ ಆಕ್ಟಿಂಗ್ ಅಲ್ಲಿ ಥ್ರಿಲ್ಲರ್ ಹಾರರ್ ಫಿಲ್ಮ್ ಆಗಿ ರಿಲೀಸ್ ಆಗಿದ್ದ ವಾಟ್ ದಿ ಪೀಪರ್ಸ್ ಅನ್ನೋ ಬ್ರಿಟಿಷ್ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ಹಾ ಈ ಮೂವಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅನ್ಕಂಫರ್ಟಬಲ್ ಆಗಿ ಇರುತ್ತೆ ಬಟ್ ಆದ್ರೆ ಎಂಡಿಂಗ್ ಸೂಪರ್ ಆಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಮಿಕ್ದವರು ನೋಡಿ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರ್ಯಾದೆ ಬೆಲ್ಲ ಲೈಕನ್ನು ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸೇ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲೇ ಸಾರವ್ನ ಆಂಟಿ ಸ್ನಾನ ಮಾಡ್ತಾ ಇದ್ದಾರೆ ಸಡನ್ ಆಗಿ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ತಾ ಇದ್ದಾರೆ ಏನಿದು ಓಪನಿಂಗ್ ಸೀನೇ ಹೀಗಿದೆಯಲ್ಲ ಹ್ಮ್ ಓಕೆ ಸ್ವಲ್ಪ ದಿನಗಳ ನಂತರ ಎಲೀಸ್ ಹುಡುಗಿ ಅವಳ ಹಸ್ಬೆಂಡ್ ಪೌಲ್ ಮನೆಗೆ ಬರ್ತಾಳೆ ಸ್ಟಾರ್ಟಿಂಗ್ ಅಲ್ಲೇ ಸಾರ ಅನ್ನೋ ಲೇಡಿ ಹೊತ್ತೋದ್ರಲ್ಲ ಅವರು ಫಸ್ಟ್ ವೈಫ್ ಅವರು ತೀರೋದ್ಮೇಲೆ ಮೇಲೆ ಎಲಿಸ್ ನ ಪೌಲ್ ಮದುವೆ ಆಗಿದ್ದಾರೆ ಅಂದ್ರೆ ಪೌಲ್ ಗೆ ಎಲಿಸು ಸೆಕೆಂಡ್ ವೈಫ್ ಎಲಿಸೇ ಈ ಕಥೆಯ ಹೀರೋಯಿನ್ ಪೌಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಸೊ ಪೌಲ್ ಒಂದು ಮೀಟಿಂಗ್ ಆಗಿ ಫಾರಿನ್ ಹೋಗ್ತಾ ಇದ್ದಾನೆ ಸೊ ಎಲಿಸ್ ನ ಬೋರ್ಡಿಂಗ್ ಹಾಸ್ಟೆಲ್ ಇಂದ ರಜಕ್ಕೆ ಹಾಲಿಡೇಸ್ ಗೆ ಮನೆಗೆ ಬರೋ ಮಗನ್ನ ನೋಡ್ಕೊಳ್ಳೋಕೆ ಹೇಳಿಬಿಟ್ಟು ಹೋಗ್ತಾನೆ ಪೌಲ್ ಗಾಯ್ಸ್ ನಿಮಗೆ ತುಂಬಾನೇ ಹೇರ್ಫಾಲ್ ಆಗ್ತಾ ಇದೆಯಾ ಡೆನ್ಸಿಟಿ ಕಡಿಮೆ ಆಗ್ತಾ ಇದೆಯಾ ಮ್ಯಾನ್ ಮ್ಯಾಟರ್ಸ್ ಪ್ರೊ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿದೀರಾ ಇವಾಗ ನಾನು ಹೇಳ್ತೀನಿ ಕೇಳಿ ಹೆಲ್ದಿ ಹೇರ್ಸ್ ಬೆಳಿಬೇಕು ಅಂದ್ರೆ ಬಯೋಟಿನ್ ಜಿಂಕ್ ಅನ್ ಮಲ್ಟಿ ವಿಟಮಿನ್ಸ್ ಬೇಕಲೇಬೇಕು ಬೇಕು ಇಲ್ಲ ಅಂದ್ರೆ ಹೇರ್ ಫಾಲ್ ಆಗುತ್ತೆ ಮ್ಯಾನ್ ಮ್ಯಾಟರ್ಸ್ ಅಲ್ಲಿ ಗಮಸ್ ಫಾರ್ಮ್ ಅಲ್ಲಿ ವಿಟಮಿನ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನ ಬಬಲ್ ಗಮ್ ರೀತಿ ಚೂ ಮಾಡೋ ರೀತಿ ಪ್ಯಾಕೆಟ್ ಮಾಡಿ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಜೊತೆ ನಮ್ಮ ಹೇರ್ಸ್ ಅನ್ನ ಸ್ಟ್ರೆಥನಿಂಗ್ ಮಾಡೋಕೆ ಒಂದು ಪ್ರಾಡಕ್ಟ್ ಅನ್ನ ಬಿಟ್ಟಿದ್ದಾರೆ ಅದರಿಂದ ಬೆನಿಫಿಟ್ಸ್ ಏನು ಅಂದ್ರೆ ಹೇರ್ ಮತ್ತೆ ಬಿಯರ್ಡ್ ಗ್ರೋತ್ ಅಂದ್ರೆ ಗಡ್ಡ ಮೀಸೆ ಕೂದಲು ಎಲ್ಲ ಸೂಪರ್ ಆಗಿ ಬೆಳೆಯುತ್ತೆ ಕೂದಲನ್ನ ತಿಕ್ಕರ್ ಮತ್ತೆ ಸ್ಟ್ರಾಂಗರ್ ಮಾಡಿ ಕೊಡುತ್ತೆ ಹೇರ್ ಡೆನ್ಸಿಟಿ ಕಡಿಮೆ ಆಗೋದನ್ನ ತಡೆಯುತ್ತೆ ಹೇರ್ ಬ್ರೇಕೇಜ್ ಅನ್ನ ತಡೆಯುತ್ತೆ ಮತ್ತೆ ಬಿಳಿ ಕೂದಲು ಅದನ್ನ ಕೂಡ ತಡೆಯುತ್ತೆ ನಿಮಗೆ ಏಜಿಂಗ್ ಆಗೋ ಫ್ಯಾಕ್ಟ್ ಅನ್ನ ತಡೆಯುತ್ತೆ ಕಂಟ್ರೋಲ್ ಮಾಡಿ ಕೊಡುತ್ತೆ ಅದರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಬಯೋಟಿನ್ ಜಿಂಕೋ ಮಲ್ಟಿ ವಿಟಮಿನ್ ಎ ಸಿ ಅಂಡ್ ಇ ಒಂದೊಂದು ಗಮಿಯೂ ಸಿಕ್ಕಾಪಟ್ಟೆ ನ್ಯೂಟ್ರಿಯೆಂಟ್ಸ್ ಇದೆ ಇಪ್ಪತ್ತು ಎಕ್ಸ್ ಗಳ ಬಯೋಟಿನ್ ಇಪ್ಪತ್ತು ಕ್ಯಾಶುಸ್ ಗಳ ಜಿಂಕ್ ಹಾಫ್ ಕಪ್ ಕ್ಯಾರೆಟ್ ವಿಟಮಿನ್ ಎ ಗಾಗಿ ಹಾಫ್ ಕಪ್ ಆರೆಂಜ್ ವಿಟಮಿನ್ ಸಿ ಗಾಗಿ ಅದು ಮಾತ್ರ ಇಲ್ಲ ಇಪ್ಪತ್ತು ಆರ್ಮೋನ್ಸ್ ಫಾರ್ ವಿಟಮಿನ್ ಇ ಗಾಗಿ ದಿನ ಒಂದು ಗಮ್ಮಿನ ತಗೊಂಡ್ರೆ ಸಾಕು ಎರಡ್ ಮೂರ್ ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಯೂಸ್ ಮಾಡಿದ್ರೆ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದ್ರೆ ಇದನ್ನ ಕಂಪ್ಲೀಟ್ ಸೇಫ್ ಆಗಿ ನಾವು ಕನ್ಸ್ಯೂಮ್ ಮಾಡಬಹುದು ಜೀರೋ ಸೈಡ್ ಎಫೆಕ್ಟ್ಸ್ ಶುಗರ್ ಫ್ರೀ ಹಂಡ್ರೆಡ್ ಪರ್ಸೆಂಟೇಜ್ ವೆಜಿಟೇರಿಯನ್ ಗ್ಯಾಲಟಿಯನ್ ಫ್ರೀ ನಿಮ್ಮ ಡೈಲಿ ಡೈಟ್ ಅಲ್ಲಿ ನ್ಯೂಟ್ರಿಷನ್ ಅನ್ನ ಕವರ್ ಮಾಡಿ ಕೊಡುತ್ತೆ ಕನ್ವಿನಿಯಂಟ್ ಕೂಡ ಇದು ನಿಜವಾಗ್ಲೂ ನಿಮ್ಮ ಡೈಟ್ ಅಲ್ಲಿ ಒಂದು ಗ್ರೇಟ್ ಆಡ್ ಆನ್ ಸೊ ನಿಮಗೆ ಹೇರ್ ಫಾಲ್ ಆಗೋದ್ರಿಂದ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಕಾಪಾಡ್ಕೊಬೇಕು ನಿಮ್ಮ ಹೇರ್ ಇವಾಗಲೇ ಮ್ಯಾನ್ ಮ್ಯಾಟರ್ಸ್ ಗಮ್ಮೀಸ್ ಅನ್ನ ತಗೊಂಡು ಯೂಸ್ ಮಾಡೋಕೆ ಶುರು ಮಾಡಿ ಬಿಫೋರ್ ಇಟ್ಸ್ ಟೂ ಲೇಟ್ ಅದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಮ್ಯಾನ್ ಮ್ಯಾಟರ್ಸ್ ಇಂಡಿಯಾದ ಗಂಡಸರಿಗಾಗಿ ಒಂದು ವೆಲ್ನೆಸ್ ಪ್ಲಾಟ್ಫಾರ್ಮ್ ಮ್ಯಾನ್ ಮ್ಯಾಟರ್ಸ್ ಅಲ್ಲಿ ಹೇರ್ ಸ್ಕಿನ್ ವೈಟ್ ಸೆಕ್ಚುಲ್ ವೆಲ್ಬಿಂಗ್ ಪರ್ಫಾರ್ಮೆನ್ಸ್ ಹೈಜೀನ್ ಯಾಕೆ ಸ್ಲೀಪ್ ಕ್ಯಾಟಗರಿ ಕೂಡ ಪ್ರಾಡಕ್ಟ್ಸ್ ಗಳನ್ನ ಇಟ್ಟಿದ್ದಾರೆ ಮ್ಯಾನ್ ಮ್ಯಾಟರ್ಸ್ ಒನ್ ಆಫ್ ಇಟ್ಸ್ ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ಫಾರ್ ಗಂಡಸರಿಗಾಗಿ ಸ್ಪೆಷಲ್ ಆಫರ್ಸ್ ಅನ್ನು ಫ್ರೀ ಕನ್ಸಲ್ಟೇಷನ್ ಅನ್ನು ಕಾನ್ಫಿಡೆನ್ಷಿಯಲ್ ಆನ್ಲೈನ್ ಕನ್ಸಲ್ಟ್ಸ್ ಅನ್ನು ಸರ್ಟಿಫೈಡ್ ಡಾಕ್ಟರ್ಸ್ ಜೊತೆ ಗಂಡಸರ ಹೆಲ್ತ್ ಮತ್ತೆ ವೆಲ್ನೆಸ್ ಇಶ್ಯೂಸ್ ಬಗ್ಗೆ ಕೇರ್ ಮಾಡ್ತಾರೆ ಸೊ ನಿಮಗೆ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇನ್ನ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಮ್ಯಾನ್ ಮ್ಯಾಟರ್ಸ್ ಪ್ರಾಡಕ್ಟ್ ಲಿಂಕ್ ಅನ್ನು ಕೂಪನ್ ಕೋಡ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ನೋಡಿ ಆಕ್ಚುಲಿ ಏನು ಅಂದ್ರೆ ಪೌಲ್ಗೆ ಎಲಿಸ್ ಮೂರನೇ ಹೆಂಡ್ತಿ ಫಸ್ಟ್ ಹೆಂಡತಿಗೆ ಮಾರ್ಕಸ್ ಅನ್ನು ಮಗ ಹುಟ್ಟಿದ ಮೇಲೆ ಪಾಪ ಏನು ಕಾಯಿಲೆ ಬಂದು ತೀರೋಗ್ಬಿಟ್ಟಿದ್ದಾರೆ ಆಮೇಲೆ ಸಾರ ಆಂಟಿನ ಮದುವೆ ಆಗಿರೋದು ಅದೇ ಫಸ್ಟ್ ತೀರೋದ್ರಲ್ಲ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಅವರು ಆದ್ರೆ ಸಾರನು ಬಾತ್ ಟಲೇ ಸೊತ್ತೋಗ್ಬಿಟ್ರಲ್ಲ ಸೊ ಇವಾಗ ಮೂರನೇದಾಗಿ ಎಲಿಸ್ ನ ಮದುವೆ ಆಗಿದ್ದಾರೆ ಪೌಲಾ ಅವಳನ್ನ ಮಗ ಮಾರ್ಕಿಸ್ ನೋಡ್ಕೊ ಅವನಿಗೆ ನೆಕ್ಸ್ಟ್ ವೀಕ್ ರಜಾ ಸೊ ನೆಕ್ಸ್ಟ್ ವೀಕ್ ಎಲ್ಲ ಬೋರ್ಡಿಂಗ್ ಹಾಸ್ಟೆಲ್ ಇಂದ ಮನೆಗೆ ಬಂದ್ಬಿಡ್ತಾನೆ ನಾನು ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಪೌಲಾ ಅದೇ ತರ ಎಲಿಸು ಮಾರ್ಕಸ್ ಬರೋಕ್ಕೂ ಮುಂಚೆನೆ ಮನೆಗೆ ಬಂದು ಎಲ್ಲಾನು ಕ್ಲೀನ್ ಮಾಡಿ ಇಡೋಣ ಹುಡುಗನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಆಲ್ರೆಡಿ ಹನ್ನೆರಡು ವರ್ಷದ ಮಾರ್ಕ್ಯೂಸ್ ಹಾಸ್ಟೆಲ್ ಇಂದ ಮನೆಗೆ ಬಂದಿದ್ದಾನೆ ಅದಕ್ಕೆ ಎಲಿಸ ಅವನನ್ನ ನೋಡ್ಬಿಟ್ಟು ಏನ್ ಮಾರ್ಕ್ಯೂಸ್ ನೀನು ನೆಕ್ಸ್ಟ್ ವೀಕ್ ಬರೋದು ಅಂತ ನಿಮ್ಮ ತಂದೆ ಹೇಳಿದ್ರು ಆದ್ರೆ ನೀನು ಇವಾಗ್ಲೇ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನಮ್ಮ ಸ್ಕೂಲ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಚಿಕನ್ ಪಾಕ್ಸ್ ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೆ ಒನ್ ವೀಕ್ ಬಿಫೋರ್ ಒಂದು ವಾರ ಮುಂಚಿತವಾಗಿ ರಜಾ ಕೊಟ್ಟು ಕಳಿಸ್ಬಿಟ್ರು ಅಂತ ಹೇಳ್ತಾನೆ ಮಾರ್ಕ್ಯೂಸ್ ಎಲಿ

ಆದ್ರೂ ಏನೋ ಒಂಥರ ಕನ್ಫ್ಯೂಷನ್ ಮಾರ್ಕಿಸ್ ಮೇಲೆ ಡೌಟ್ ಆಗೇ ಇದೆ ಯಾಕೆ ಅಂದ್ರೆ ಅವನ ಜೊತೆ ಮಾತಾಡ್ಬೇಕಾದ್ರೆ ಮಾರ್ಕಿಸ್ ಬರಿ ಹನ್ನೆರಡು ವರ್ಷದ ಹುಡುಗ ಆದ್ರೆ ಇಪ್ಪತ್ತೈದು ವರ್ಷದ ಹುಡುಗರ ತರ ಮಾತಾಡ್ತಾ ಇದ್ದಾನೆ ಅವನ ಆಕ್ಟಿವಿಟೀಸ್ ಹಾಗೇ ಇದೆ ಚಿಕ್ಕ ಮಕ್ಕಳ ತರಾನೇ ಇಲ್ಲ ಸ್ಟ್ರೇಂಜ್ ಆಗಿದೆ ಆವತ್ತು ರಾತ್ರಿ ತಂದೆಗೆ ಮಾರ್ಕಿಸ್ ಮನೆಗೆ ಬೇಗ ಬಂದಿರೋ ವಿಷಯ ಗೊತ್ತಾಗುತ್ತೆ ಸೊ ಮನೆಗೆ ಫೋನ್ ಮಾಡ್ತಾರೆ ಎಲಿಸು ಫೋನ್ ನ ಪಿಕ್ ಮಾಡಿ ಮಾತಾಡ್ಬೇಕಾದ್ರೆ ಸರಿ ಮಾರ್ಕಿಸ್ ಹತ್ರ ಫೋನ್ ನ ಕೊಡು ಅಂತ ಪೌಲ್ ಹೇಳಬೇಕಾದ್ರೆ ಅದಕ್ಕೆ ಎಲಿಸ ಅವನು ಅವನ ರೂಮ್ ಅಲ್ಲಿ ಇದ್ದಾನೆ ಲೈನ್ ಅಲ್ಲೇ ವೇಟ್ ಮಾಡಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಎಲಿಸು ಮಾರ್ಕ್ಯಸ್ ರೂಮಿಗೆ ಬಂದು ಡೋರ್ ನಾಕ್ ಮಾಡಿದ್ರೆ ಒಳಗಡೆ ಮಾರ್ಕಿಯೋಸ್ ಬಾತ್ ಬಳಿ ಸ್ನಾನ ಮಾಡ್ತಾ ಇದ್ದಾನೆ ಮಾರ್ಕಿಯಸ್ ನಿನ್ನ ತಂದೆ ಫೋನ್ ಮಾಡಿದ್ದಾರೆ ಬಾ ನಿನ್ನ ಜೊತೆ ಮಾತಾಡ್ಬೇಕಂತೆ ಕರಿತಾ ಇದ್ದಾರೆ ಬಂದು ಮಾತಾಡು ಅಂತ ಹೇಳ್ಬೇಕಾದ್ರೆ ಸರಿ ಅಂತ ಮಾರ್ಕಿಯೋಸ್ ಹಾಗೆ ಬಂದು ಅವನ ತಂದೆ ಜೊತೆ ಫೋನ್ ಅಲ್ಲಿ ಮಾತಾಡಿಬಿಟ್ಟು ಮತ್ತೆ ಫೋನ್ ನ ಎಲಿಸ್ ಗೆ ಕೊಡ್ತಾನೆ ಎಲಿಸು ಫೋನ್ ನ ತಗೊಂಡು ಪೌಲ್ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ತಾಳೆ ಆವಾಗ ಮಾರ್ಕಿಯೋಸ್ ಸೈಲೆಂಟ್ ಆಗಿ ಹಿಂದೆ ಬಂದು ನಿಂತ್ಕೊಂಡು ಎಲಿಸ್ ಮೇಲೆ ಕೈ ಇಡ್ತಾನೆ ಸರಿ ಹುಡುಗನಿಗೆ ಏನಾದ್ರು ಬೇಕಾಗಿರುತ್ತೆ ಅದಕ್ಕೆ ನಮ್ಮನ್ನ ಕರೀತಾ ಇದ್ದಾನೆ ಅನ್ಕೊಂಡು ಇರು ಮಾರ್ಕ್ಯೂಸ್ ಬಂದೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಲ್ವಾ ಅಂತ ಹೇಳ್ಬಿಟ್ಟು ಪೌಲ್ ಜೊತೆ ಮಾತಾಡ್ತಾನೆ ಇರ್ತಾಳೆ ಎಲಿಸ ಆದ್ರೆ ಮಾರ್ಕ್ಯೂಸ್ ಹಾಗೆ ಕೈನ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾನೆ ಎಲ್ಲೆಲ್ಲೋ ಟಚ್ ಮಾಡ್ತಾ ಇದ್ದಾನೆ ಅಂದ್ರೆ ರಾಂಗ್ ಟಚ್ ಶಾಕ್ ಆಗಿಬಿಡ್ತಾಳೆ ಎಲಿಸ ಅಲ್ಲಿಂದ ತಕ್ಷಣ ಎದ್ದು ಕೋಪ ಮಾಡ್ಕೊಂಡು ಮಾರ್ಕ್ಯೂಸ್ ನ ಗುರಾಯಿಸಿ ನೋಡ್ತಾಳೆ ಆದ್ರೆ ಏನು ಮಾತಾಡಲ್ಲ ಸರಿ ಬಿಡು ಚಿಕ್ಕ ಹುಡುಗ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಹಾಗೆ ದಿನಗಳು ಕಳೆಯುತ್ತೆ ಆವಾಗ್ಲೇ ನಮಗೂ ಗೊತ್ತಾಗುತ್ತೆ ಮಾರ್ಕಿಯೋಸ್ ಗೆ ಯಾವುದೇ ಫ್ರೆಂಡ್ಸು ಇಲ್ಲ ಅಂತ ಆಡೋಕ್ಕೂ ಕೂಡ ಹೊರಗಡೆ ಹೋಗಲ್ಲ ಮನೆ ಒಳಗಡೆನೆ ಇರ್ತಾನೆ ಮತ್ತೆ ಸುಮ್ ಸುಮ್ನೆ ಕೋಪ ಮಾಡ್ಕೋತಾ ಇರ್ತಾನೆ ರೂಡ್ ಬಾಯ್ ಆದ್ರೂ ಎಲಿಸ್ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಮುದ್ದು ಮಾಡ್ತಾ ಇರ್ತಾಳೆ ಆದ್ರೆ ಮಾರ್ಕ್ಯಸ್ ಎಲಿಸ್ನ ಬೇರೆ ರೀತಿ ನೋಡ್ತಾ ಇದ್ದಾನೆ ಬಿಟ್ರೆ ಆನ್ ದಿ ಆಸಂ ಮಾಡ್ಬಿಡ್ತಾನೆ ಅನ್ಸುತ್ತೆ ಆ ತರ ಎಲಿಸ್ ನೋಡ್ತಾ ಇದ್ದಾನೆ ಎಲಿಸ್ ಗೆ ಇದು ಗೊತ್ತಾಗ್ತಾ ಇಲ್ಲ ಅವಳು ಕ್ಯಾಶುವಲ್ ಆಗಿ ಇದ್ದಾಳೆ ಸ್ವಲ್ಪ ದಿನ ಬಿಟ್ಟು ಮಾರ್ಕಿಯೋಸ್ ಅವರ ತಂದೆ ಪೌಲ ಬಿಸ್ನೆಸ್ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬರ್ತಾ ಇದ್ದಾರೆ ಆವಾಗ ಎಲಿಸ್ ಮತ್ತೆ ಮಾರ್ಕಿಯಸ್ ಏರ್ಪೋರ್ಟ್ ಗೆ ಹೋಗಿ ಪೌಲ್ ನ ಪಿಕಪ್ ಮಾಡ್ಕೊಂಡು ರಿಟರ್ನ್ ಕಾರ್ ಅಲ್ಲಿ ಬರ್ತಾ ಇರ್ತಾರೆ ಆವಾಗ ಎಲಿಸ್ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾಳೆ ಮಾರ್ಕಸ್ ಹಿಂದೆ ಆವಾಗ ಪೌಲ್ ಮುಂದೆ ಕೂತ್ಕೊಂಡು ಪಕ್ಕದ ಸೀಟ್ ಅಲ್ಲೇ ಕೂತ್ಕೊಂಡು ಎಲಿಸ್ ನ ಟಚ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಡಿಸ್ಟ್ರಾಕ್ಟ್ ಆಗಿ ಫೀಲಿಂಗ್ಸ್ ಆಗ್ಬಿಡುತ್ತೆ ಆಕ್ಸಿಡೆಂಟ್ ಮಾಡೋಕೆ ಹೋಗ್ಬಿಡ್ತಾಳೆ ಸದ್ಯ ಜಸ್ಟ್ ಮಿಸ್ಸೋ ಹೇಗೋ ಕಂಟ್ರೋಲ್ ಮಾಡಿ ಎಸ್ಕೇಪ್ ಆಗ್ತಾರೆ ಆಮೇಲೆ ಮನೆಗೆ ಬಂದಿದ ತಕ್ಷಣ ಪೌಲ್ ಮತ್ತೆ ಎಲಿಸ್ ಫಿಸಿಕಲ್ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಆವಾಗ ಮಾರ್ಕೆಸ್ ಹೊರಗಡೆ ಗಾರ್ಡನ್ ಅಲ್ಲಿ ಆಡ್ತಾ ಇರ್ತಾನೆ ಆಮೇಲೆ ಅವತ್ತು ರಾತ್ರಿ ಎಲ್ಲರೂ ಡಿನ್ನರ್ಗಾಗಿ ಒಂದು ಹೋಟೆಲ್ಗೆ ಹೋಗ್ತಾರೆ ಆವಾಗಪ್ಪ ಉಲ್ಲ ಎಲಿಸ್ ನನ್ನ ಲಾಕರ್ ಇಂದ ಹಣ ತಗೊಂಡ ನೀನು ಲಾಕರ್ ಅಲ್ಲಿ ಹಣನೇ ಇಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಅಂತ ಹೇಳ್ತಾಳೆ ಮಾರ್ಕ್ಯಸ್ ನೀನ್ ಹಣ ತಗೊಂಡೆ ಅಂತ ಎಲೀಸ್ ಕೇಳ್ಬೇಕಾದ್ರೆ ಆವಾಗ ಟ್ಯಾಕ್ಸ್ ಗೆ ಪೇ ಮಾಡಬೇಕಾಗಿತ್ತು ಸೊ ಲಾಕರ್ ಇಂದ ಸ್ವಲ್ಪ ಹಣ ತಗೊಂಡು ಕೊಟ್ಟೆ ಅಂತ ಮಾರ್ಕ್ಯೂಸ್ ಹೇಳಬೇಕಾದ್ರೆ ಮತ್ತೆ ಲಾಕರ್ ಅಲ್ಲಿ ಹಣನೇ ಇಲ್ಲ ಅಂತ ನಿಮ್ಮ ತಂದೆ ಹೇಳ್ತಾ ಇದ್ದಾರಲ್ಲ ಮಾರ್ಕ್ಯಸ್ ನಾನು ಸ್ವಲ್ಪ ಹಣನೇ ತಗೊಂಡೆ ಅಂತ ಹೇಳ್ದೆ ಎಲ್ಲ ಹಣವನ್ನೂ ಅಂತ ಹೇಳಲಿಲ್ಲ ನೀವೇ ತಗೊಂಡಿರ್ಬೇಕು ಅಂತ ಎಲಿಸ್ ಮೇಲೆ ಎತ್ತಾಗ್ತಾ ಇದ್ದಾನೆ ಮಾರ್ಕ್ಯೋಸ್ ಅದಕ್ಕೆ ಎಳಿಸು ಟೆನ್ಷನ್ ಆಗ್ತಾಳೆ ಆವಾಗ ಪೌಲ ಸರಿ ಸರಿ ಬಿಡಿ ಎಲಿಸ್ ನೀನೇ ಹಣ ತಗೊಂಡಿರ್ಬೇಕು ಮರ್ತೋಗ್ ಬಿಟ್ಟಿರ್ತೀಯ ಇನ್ ಮುಂದೆ ಆತರ ಮಾಡ್ಬೇಡ ಅಂತ ತಂದೆನು ಎಲಿಸ್ಗೆ ಅಡ್ವೈಸ್ ಮಾಡ್ತಾನೆ ಎಲಿಸ್ಗೆ ಮಾರ್ಕಸ್ ಮೇಲೆ ಇನ್ನ ಡೌಟ್ ಹೆಚ್ಚಾಗುತ್ತೆ ನೆಕ್ಸ್ಟ್ ದಿನ ಮನೆಗೆ ಬಂದ ಮೇಲೆ ಎಲಿಸ್ ಗೆ ಡೌಟ್ ಅಲ್ವಾ ಸೊ ಮಾರ್ಕೆಸ್ ಮತ್ತೆ ಪೌಲೋ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಈಜ್ ಹೊಡಿತಾ ಇರಬೇಕಾದ್ರೆ ಎಲಿಸ್ ಯಾರಿಗೂ ಗೊತ್ತಾಗದೆ ಮಾರ್ಕಸ್ ರೂಮ್ ಒಳಗಡೆ ಹೋಗಿ ಮಿಸ್ ಆಗಿದ್ದ ಹಣ ಇದೆಯಾ ಅಂತ ಚೆಕ್ ಮಾಡ್ತಾಳೆ ಆದ್ರೆ ಆತರ ಹಣಕಾಸು ಏನು ಸಿಗಲ್ಲ ಬಟ್ ಆದ್ರೆ ಒಂದು ಅರ್ಧೋಗಿರೋ ಲೆಟರ್ ಸಿಗುತ್ತೆ ಅದನ್ನ ಜೋಡಿಸಿ ಓದುತ್ತಾಳೆ ಎಲಿಸ ಮತ್ತೆ ನೆಕ್ಸ್ಟ್ ದಿನ ಅದೇ ತರ ಮಾರ್ಕಸ್ ಮತ್ತೆ ಪೌಲೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಾ ಇರ್ತಾರೆ ಆವಾಗ ಎಲಿಸ್ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ ಆವಾಗ ಮಾರ್ಕ್ವೆಸ್ ಅಪ್ಪ ಎಲಿಸ್ ಕೇರೇ ಮಾಡೋದಿಲ್ಲ ಅಪ್ಪ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ನಿನ್ನೆ ನನ್ನ ರೂಮ್ ಒಳಗಡೆ ಹೋಗಿ ಚೆಕ್ ಮಾಡಿದ್ದಾರೆ ಗೊತ್ತಾ ಅವರಿಗೆ ನನ್ನ ಕಂಡ್ರೇನೆ ಇಷ್ಟ ಆಗೋದಿಲ್ಲ ಅಪ್ಪ ಅಂತ ಪೌಲ್ ಹತ್ರ ಮಾರ್ಕ್ವೆಸ್ ಕಂಪ್ಲೇಂಟ್ ಮಾಡ್ತಾ ಇರ್ಬೇಕಾದ್ರೆ ಹೇ ಹಾಗೆಲ್ಲ ಇಲ್ಲ ಕಾಣೋ ಮಗ್ನೇ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಪೌಲ್ ಇದನ್ನೆಲ್ಲ ಕೇಳಿಸ್ಕೊಂಡೇ ಮಲ್ಗಿದ್ದಾಳೆ ಎಲಿಸೋ ನಿದ್ದೆ ಮಾಡ್ತಾ ಇಲ್ಲ ಆಕ್ಟ್ ಮಾಡ್ತಾ ಇದ್ದಾಳೆ ನಿದ್ದೆ ಮಾಡ್ತಾ ಇರೋ ರೀತಿ ಆಮೇಲೆ ಪೌಲೋ ಎಲಿಸ್ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡೆ ಮಾರ್ಕ್ಯಸ್ ರೂಮ್ನ ಚೆಕ್ ಮಾಡ್ದ ನೀನು ಅಂತ ಕೇಳ್ಬೇಕಾದ್ರೆ ಅದ್ರ ಬಗ್ಗೆ ಏನು ಮಾತಾಡ್ದೇನೆ ಅವಳನ್ನ ಡೈವರ್ಟ್ ಮಾಡಿ ರೊಮ್ಯಾನ್ಸ್ ಮಾಡ್ತಾ ಇರ್ತಾಳೆ ಎಲಿಸೋ ಪೌಲೋ ಆ ಕಾನ್ಸರ್ಟ್ ಬಗ್ಗೆನೆ ಮರ್ತು ಬಿಡ್ತಾರೆ ನೆಕ್ಸ್ಟ್ ದಿನ ಎಲಿಸ ಅದೇ ಮಾರ್ಕ್ಯಸ್ ರೂಮ್ ಅಲ್ಲಿ ಲೆಟರ್ ಸಿಗ್ತಾ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಅವನ ಸ್ಕೂಲ್ಗೆ ಹೋಗಿ ಕೇಳ್ತಾಳೆ ಸ್ಕೂಲ್ ರಜಾ ಅನ್ಕೊಂಡು ಮನೆಗೆ ಬಂದಿದ್ದಾನೆ ಅಲ್ವಾ ಮಾರ್ಕ್ಯಸ್ ಆದ್ರೆ ಸ್ಕೂಲಲ್ಲಿ ವಿಚಾರಿಸಬೇಕಾದ್ರೆ ಆ ತರ ಎಲ್ಲ ನಾವು ರಜಾ ಕೊಟ್ಟಿಲ್ವಲ್ಲ ಅವಳನ್ನ ಸ್ಕೂಲ್ ಇಂದ ಸಸ್ಪೆಂಡ್ ಮಾಡಿದೀವಿ ಅದ್ರ ಬಗ್ಗೆ ಲೆಟರ್ ಬರೆದು ಕಳ್ಸಿದಿವಲ್ಲ ಮಿಸ್ಟರ್ ಪೌಳಿಗೆ ಅಂತ ಸ್ಕೂಲ್ ಹೆಡ್ ಮಾಸ್ಟರ್ ಹೇಳ್ತಾರೆ ಆ ಲೆಟರ್ ಅನ್ನೇ ಮಾರ್ಕೆ ಸರ್ದು ಅವನ ರೂಮ್ ಅಲ್ಲಿ ಹೌಸ್ ಇಟ್ಟಿದ್ದು ಅದನ್ನೇ ಎಲೀಸ್ ಕಂಡಿಡ್ದಿದ್ದು ಏನಿಕ್ಕೆ ಸರ್ ಸಸ್ಪೆಂಡ್ ಮಾಡಿದೀರಾ ಏನ್ ಮಾಡ್ದ ಅವನು ಅಂತ ಎಲೀಸ್ ಕೇಳ್ಬೇಕಾದ್ರೆ ಸ್ಕೂಲ್ಗೆ ಅಕ್ಕ ಪಕ್ಕದಲ್ಲಿ ಇರೋ ಮನೆಗಳನ್ನ ಸ್ಪೈ ಮಾಡ್ತಾ ಇರ್ತಾನೆ ಕಣಮ್ಮ ಅವನು ಒಳಗಡೆ ಏನ್ ನಡೆಯುತ್ತೆ ಅಂತ ನೋಡ್ತಾ ಇರ್ತಾನೆ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಒಬ್ಬರು ಮನೇಲಿ ಬೆಕ್ಕು ಬೆಳೆಸ್ತಾ ಇದ್ರು ಅದು ಈ ಸ್ಕೂಲ್ ಮುಂದೆ ಓಡಾಡ್ತಾ ಇತ್ತು ಅದನ್ನ ಹಿಡಿದು ಹೊಂದಿದ್ದಾನೆ ಈ ಕೆಟ್ಟ ಬಿಹೇವಿಯರ್ಗಾಗಿ ಅವನನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಕೂಲ್ ಹೆಡ್ ಮಾಸ್ಟರ್ ಎಲ್ಲವನ್ನು ತಿಳ್ಕೊಂಡು ಮನೆಗೆ ಬರ್ತಾಳೆ ಎಲಿಸ್ ಒಂದು ದಿನ ಪೌಲ್ ಎಲಿಸ್ನ ನ ಕರ್ಕೊಂಡು ಒಂದು ಪಾರ್ಟಿಗೆ ಹೋಗ್ತಾನೆ ಅಲ್ಲಿ ಸೋಫಿಯಾ ಒಂದು ಆಂಟಿ ಎಲಿಸ್ಗೆ ಪರಿಚಯ ಆಗ್ತಾರೆ ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆ ಸೋಫಿಯಾ ಆಂಟಿ ಎಲಿಸ್ ಹತ್ರ ಸಾರ ನನ್ನ ಕ್ಲೋಸ್ ಫ್ರೆಂಡ್ ಚೆನ್ನಾಗಿರ್ತಾ ಇದ್ಲು ಯಾವಾಗ್ಲೂ ಖುಷಿಯಾಗೇ ಇರ್ತಾ ಇದ್ಲು ಆದ್ರೆ ಸಡನ್ ಆಗಿ ಬಾತ್ರೂಮ್ ಟಬ್ ಅಲ್ಲಿ ನೀರಲ್ಲಿ ಮುಳುಗಿ ಸೊತ್ತೋಗ್ಬಿಟ್ಲು ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ ಹೇಳಿದ್ರು ನನಗೆ ತುಂಬಾ ತುಂಬಾ ಬೇಜಾರಾಯ್ತು ನನಗೆ ಯಾಕೋ ಆ ಮಾರ್ಕೆಸ್ ಹುಡುಗನ ಮೇಲೇನೆ ಡೌಟ್ ಆ ಹುಡುಗ ಸರಿಲಾ ಕಣಮ್ಮ ನೀನು ಹುಷಾರಾಗಿರು ಎಲೀಸ್ ಅಂತ ಹೇಳ್ತಾರೆ ಸೋಫಿಯಾ ಆಂಟಿ ಅದಕ್ಕೆ ಎಲೀಸು ತುಂಬಾ ಡೌಟ್ ಆಗ್ಬಿಟ್ಟು ಮನೆಗೆ ಬಂದಿದ್ದ ತಕ್ಷಣ ಬಗ್ಗೆ ಪೌಲ್ ಹತ್ರ ಮಾತಾಡ್ತಾಳೆ ಮಾರ್ಕೆಸ್ ಬಗ್ಗೆ ಹೇಳ್ತಾಳೆ ಆದ್ರೆ ಪೌಲ್ ಇದನ್ನ ನಂಬ್ತಾನೆ ಇಲ್ಲ ಎಲೀಸು ಎಷ್ಟೋ ಕನ್ವಿನ್ಸ್ ಮಾಡ್ತಾಳೆ ಪೌಲ್ ಕೇಳ್ತಾನೆ ಇಲ್ಲ ಹಾಗೆ ಮಾತಿಗೆ ಮಾತು ಬೆಳೆದು ಇಬ್ಬರ ಮಧ್ಯ ಜಗಳ ಆಗ್ಬಿಡುತ್ತೆ ಆಮೇಲೆ ಅವತ್ತು ರಾತ್ರಿ ಎಲಿ ಸಿಕ್ಕಾಪಟ್ಟೆ ಡೌಟ್ ಆಗ್ಬಿಟ್ಟು ಫಸ್ಟ್ ಫ್ಲೋರ್ ಗೆ ಹೋಗ್ತಾಳೆ ಅಲ್ಲಿ ಒಂದು ಹೋಳಿದೆ ಅದ್ರ ನೋಡಿದ್ರೆ ಬೆಡ್ರೂಮ್ ಕಾಣುತ್ತೆ ಶಾಕ್ ಆಗ್ತಾಳೆ ಎಲಿಸ ಹಾಗಾದ್ರೆ ಮಾರ್ಕಸ್ ಈ ಹೋಲ್ ಮುಖಾಂತರ ಇದ್ದಿದ್ದಾನೆ ನಾವು ಡ್ರೆಸ್ ಮಾಡಿದ್ದು ಪೌಲ್ ಜೊತೆ ಫಿಸಿಕಲ್ ಆಗಿದ್ದು ಎಲ್ಲವನ್ನೂ ನೋಡ್ತಾ ಇದ್ದಿದ್ದಾನೆ ಮಾರ್ಕಸ್ ಅಂತ ಅನ್ಕೊಂಡು ಅವಳನೆ ಹೋಗಿ ಡೈರೆಕ್ಟ್ ಕೇಳ್ಬಿಡೋಣ ಅಂತ ಅವನ ರೂಮಿಗೆ ಬಂದು ಮಾರ್ಕ್ಯಸ್ ನ ಎಬ್ಬಿಸಿ ಏನಕ್ಕೆ ಹೋಲ್ ಹಾಕಿ ನನ್ನ ಬೆಡ್ರೂಮ್ ನ ವಾಚ್ ಮಾಡ್ತಾ ಇದೆಯಾ ಮಾರ್ಕಸ್ ನಾನು ಪೌಲ್ ಫಿಸಿಕಲ್ ಆಗಿ ಇರೋದನ್ನ ನೋಡ್ತಾ ಇದೆಯಾ ನೀನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಾರ್ಕಸ್ ಹೌದು ನೀವು ಮಾಡೋದು ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಹಾಗಾದ್ರೆ ತರ ವಾಚ್ ಮಾಡ್ತಾ ಇದ್ದಾ ನೀನು ಅಂತ ಕೇಳಬೇಕಾದ್ರೆ ಸಾರಾನ ಅವರು ನಿಮ್ಮಷ್ಟು ಚೆನ್ನಾಗಿರಲ್ಲ ನೀವು ಎಷ್ಟು ಹಾಟ್ ಆಗಿದ್ದೀರಾ ಎಷ್ಟು ಚೆನ್ನಾಗಿದ್ದೀರಾ ಅವಳೊಂದು ಕಾಂಜಿ ಪಿಂಜಿ ಅನ್ಬೇಕಾದ್ರೆ ಅದಕ್ಕೆ ಎಳಿಸ ಸರಿ ಸಾರ ಹೇಗೆ ಸತ್ರು ಮಾರ್ಕಿಯೋಸ್ ಅಂತ ಕೇಳಿದ್ರೆ ಸಾರ ಬಾತ್ ಬಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳ್ತಾನೆ ಮಾರ್ಕ್ಯೂಸ್ ಅದಕ್ಕೆ ಇಲ್ಲ ನೀನು ಹೇಳ್ತಾ ಸಾರ ಬಾತ್ಕ ಬಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಎಲೆಕ್ಟ್ರಿಕ್ ಕರೆಂಟ್ ಶಾಕ್ ಹೊಡೆದು ಏನನ್ನೂ ಬಾಯಿ ಬಿಡ್ತಾ ಇಲ್ಲ ನಿಜ ಹೇಳು ಮಾರ್ಕ್ಯಸ್ ಅಂತ ಕೇಳ್ಬೇಕಾದ್ರೆ ನಿಮ್ಮ ಹತ್ರ ನಿಜಾನ ಯಾಕೆ ನಾನು ಹೇಳ್ಬೇಕು ಹಾಗೆ ನಿಜಾನ ಹೇಳಿದ್ರೆ ನನಗೆ ಏನ್ ಸಿಗುತ್ತೆ ಅಂತ ಮಾರ್ಕ್ಯೂಸ್ ಕೇಳ್ಬೇಕಾದ್ರೆ ಹ್ಮ್ ನಾನು ನಿನಗೆ ಹಣ ಕೊಡ್ತೀನಿ ಮಾರ್ಕ್ಯೂಸ್ ಹಣ ಯಾವನಿಗೆ ಬೇಕು ನನಗೆ ನೀನು ಬೇಕು ಎಲಿಸ್ ಅಂತ ಕೇಳ್ತಾನೆ ಮಾರ್ಕ್ಯೂಸ್ ಅದಕ್ಕೆ ಎಲಿಸ್ ಶಾಕ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಸರಿ ಆಯ್ತು ಅಂತ ಒಂದೊಂದು ಬಟ್ಟೆಯಾಗಿ ರಿಮೂವ್ ಮಾಡ್ಕೊಂಡೆ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾಳೆ ಎಲಿಸ್ ಅದಕ್ಕೆ ಮಾರ್ಕ್ಯಸ್ ಅವಳನ್ನ ಹಾಗೆ ನೋಡ್ಕೊಂಡು ಹಾಗೆ ಆಲ್ರೆಡಿ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ದಿದೆ ಬಟ್ ಆದ್ರೆ ಅದನ್ನ ನಮ್ಮ ತಂದೆ ಹತ್ರ ಹೇಳ್ಕೊಳ್ದೇನೆ ಅವರನ್ನ ಮದುವೆ ಆಗ್ಬಿಟ್ರು ನಮ್ಮ ತಂದೆಗೆ ಗೊತ್ತಾಗ್ದೇನೆ ಟ್ರೀಟ್ಮೆಂಟ್ ತಗೋತಾ ಇದ್ರು ಒಂದು ದಿನ ನಮ್ಮ ಮನೆಗೆ ಡಾಕ್ಟರ್ ಹತ್ರ ಇಂದ ಲೆಟರ್ ಬಂದಿತ್ತು ಅದು ನನ್ನ ಕೈಗೆ ಸಿಕ್ತು ನಾನು ಅದನ್ನ ಓದಿ ತಿಳ್ಕೊಂಡೆ ಅಂತ ಮಾರ್ಕಿಯಸ್ ಹೇಳಬೇಕಾದ್ರೆ ಓ ಈ ಹುಡುಗ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಎಲೀಸ್ ಗೆ ಅರ್ಥ ಆಗುತ್ತೆ ಅದಕ್ಕೆ ತಕ್ಷಣ ಒಂದು ಟವಲ್ ನ ತಗೊಂಡು ಸುತ್ತಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಎಲಿಸ್ ಆಮೇಲೆ ಎಲಿಸ್ ಪೌಲ್ ಹತ್ರ ಮಾರ್ಕಿಯಸ್ ಬಗ್ಗೆ ಕಂಪ್ಲೇಂಟ್ ಮಾಡಿ ಪೌಲ್ ನ ಕರ್ಕೊಂಡು ಬಂದು ಆ ಹೋಳನ ತೋರಿಸ್ತಾಳೆ ಆದ್ರೆ ಹೋಳೆ ಇಲ್ಲ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾನೆ ಮಾರ್ಕಸ್ ಎಲಿಸು ಎಷ್ಟೋ ಹೇಳ್ತಾಳೆ ಪೌಲ್ಗೆ ರೀ ನಾವಿಬ್ರು ಜೊತೆಗೆ ಇರೋದನ್ನೆಲ್ಲ ನೋಡ್ತಾ ಇದ್ದ ಅವನು ಅಂತ ಎಷ್ಟು ಹೇಳಿದ್ರು ಪೌಲ್ ನಮ್ ತಾನೆ ಇಲ್ಲ ನಿನಗೆ ಬುದ್ಧಿ ಕೆಟ್ಟಿದೆ ಅಂತ ಬೈದ್ ಬಿಟ್ಟು ಹೋಗ್ತಾನೆ ಆದ್ರೆ ಎಲಿಸ್ ಬಿಡೋ ಹಾಗೆ ಇಲ್ಲ ಮತ್ತೆ ಸೋಫಿ ಆಂಟಿನ ಮೀಟ್ ಮಾಡಿ ಸಾರ ಹೇಗೆ ಸತ್ತಲೋ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾಳೆ ಖಂಡಿತ ಮಾರ್ಕ್ಯೋಸೆ ಸಾರ ಬಾತ್ ಕಳಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಎಲೆಕ್ಟ್ರಿಕ್ ವೈರ್ ನ ನೀರಿಗೆ ಹಾಕಿ ಕರೆಂಟ್ ಪಾಸ್ ಮಾಡಿ ಕೊಂದಿದ್ದಾನೆ ಅಂತ ಕಂಡು ಹಿಡಿತಾಳೆ ಎಲಿಸ್ ಅದಕ್ಕೆ ಎಲಿಸ್ ಮಾರ್ಕೋಸ್ ಬಗ್ಗೆ ಇನ್ನ ತಿಳ್ಕೋಬೇಕು ಅಂತ ಆಮೇಲಿಂದ ಅವನ ಹತ್ರ ಸ್ವೀಟ್ ಆಗಿ ಮಾತಾಡ್ತಾಳೆ ಮಾರ್ಕ್ಯಸ್ ದಾರಿಗೆ ಬರ್ತಾನೆ ಯಾಕೆ ನೀನು ಸಾರನ ಕುಂದೆ ಅಂತ ಕೇಳ್ಬೇಕಾದ್ರೆ ಸಾರಾನ ನೋಡಿದ್ರೇನೆ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಮತ್ತೆ ನನಗೆ ಟಾರ್ಚರ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇವಾಗ ನಿನ್ನ ಸತ್ತ ಹಾಗೆ ನೀನು ಬೇಗ ಅಂತ ಹೋಗ್ತಾನೆ ಮಾರ್ಕ್ಯೋಸ್ ಅಷ್ಟೇ ಎಲೀಸು ಸ್ಟನ್ ಆಗಿ ಬಿಡ್ತಾಳೆ ಮಾರ್ಕ್ಯೋಸ್ ಹೇಳಿದನ ಯೋಚನೆ ಮಾಡಿ ಯೋಚನೆ ಮಾಡಿ ತಾಳೇನೆ ಕೆಟ್ಟೋಗ್ಬಿಡುತ್ತೆ ಭಯ ಪಡ್ತಾ ಇದ್ದಾಳೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳಿದ್ರು ಪೌಳು ನಂಬ್ತಾ ಇಲ್ಲ ಹಾಗೆ ಮೆಂಟಲೇ ಆಗ್ಬಿಡ್ತಾಳೆ ಎಲಿಸಾ ಅದಕ್ಕೆ ಹಾಸ್ಪಿಟಲ್ಗೆ ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ತಾರೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ರೆಕವರಿ ಆಗಿ ರಿಟರ್ನ್ ಬರ್ತಾಳೆ ಎಲಿಸ ಪೌಲ್ ಬಂದು ಕರ್ಕೊಂಡು ಹೋಗ್ತಾನೆ ಎಲಿಸ್ನ ಒಂದು ದಿನ ಮೂರು ಜನನು ಪಕ್ಕದಲ್ಲಿರೋ ಪಾರ್ಕಿಗೆ ಹೋಗಿ ವಾಕಿಂಗ್ ಮಾಡ್ತಾ ಇರ್ತಾರೆ ಮಾರ್ಕಿಯಸ್ ಅವನ ನಾಯಿ ಜೊತೆ ಆಟ ಆಡ್ತಾ ಇರ್ತಾನೆ ಹಾಗೆ ಇರ್ಬೇಕಾದ್ರೆ ಪೌಲ್ ಗೆ ಬಿಸ್ನೆಸ್ ಕಾಲ್ ಬರುತ್ತೆ ಸೊ ಪೌಲ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಆ ಕಡೆ ಹೋಗ್ಬಿಡ್ತಾನೆ ಈ ಕಡೆ ಮಾರ್ಕಿಯಸ್ ಬಂದು ಎಲಿಸ್ನ ಮಾತಾಡಿಸ್ತಾನೆ ಸೊ ಇಬ್ಬರು ಸಾರಾ ಸತ್ತೋಗಿದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಆವಾಗ ಮಾರ್ಕಸ್ ನಾನು ನಿಮ್ಮನ್ನ ಸಾಯಿಸಲ್ಲ ಹೆದ್ಕೋಬೇಡಿ ನನಗೆ ನೀವಂದ್ರೆ ತುಂಬಾ ಇಷ್ಟ ನೀವಂದ್ರೆ ನನಗೆ ಪ್ರಾಣ ಅನ್ಬೇಕಾದ್ರೆ ಅದಕ್ಕೆ ಎಳಿಸು ಅವಳ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡೋಕೆ ಶುರು ಮಾಡ್ತಾಳೆ ಆಮೇಲೆ ಕೊನೆದಾಗಿ ಸರಿ ಮಾರ್ಕಿಯಸ್ ಪೌಲ್ನ ಕುಂದ್ಬಿಟ್ಟು ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಮದುವೆ ಮಾಡಿಕೊಂಡು ಜೀವನ ಮಾಡೋಣ ಅಂತ ಮಾರ್ಕಿಯೋಸ್ ನ ತಪ್ಕೊಂಡು ಅವನಿಗೆ ಲಿಪ್ ಲಾಕ್ ಮಾಡ್ತಾಳೆ ಎಳಿಸ ಮಾರ್ಕಿಯೋಸ್ ಫುಲ್ಲು ಖುಷಿ ಆಗ್ಬಿಡ್ತಾವಣೆ ಆಮೇಲೆ ಎಲಿಸ್ ದೂರದಲ್ಲಿ ಒಂದು ಕಾರು ಸ್ಪೀಡ್ ಆಗಿ ಬರ್ತಾ ಇರುತ್ತೆ ಅದನ್ನ ನೋಡಿಬಿಟ್ಟು ಸರಿ ನಾವು ಒಂದು ಆಟ ಆಡೋಣ್ವಾ ಈ ಗೊಂಬೆನ ಬಿಸಾಕ್ತೀನಿ ಡಾಗ್ ಮತ್ತೆ ನೀನು ಇಬ್ಬರಲ್ಲಿ ಯಾರು ಫಸ್ಟ್ ಗೊಂಬೆನ ತಗೊಂಡು ಬರ್ತೀರಾ ಅಂತ ನೋಡೋಣವಾ ಅಂತ ಎತ್ತಿ ಬಿಸಾಕ್ತಾಳೆ ಮಾರ್ಕ್ಯಸ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಓಡಿ ಹೋಗಿ ಗೊಂಬೆನ ತಗೋಬೇಕಾದ್ರೆ ಸ್ಪೀಡ್ ಆಗಿ ಬಂದ ಕಾರ್ ಅವನ ಮೇಲೆ ಡ್ಯಾಶ್ ಮಾಡುತ್ತೆ ಹುಡುಗ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆಗ್ತಾನೆ ಎಲಿಸೋ ಮಾರ್ಕೆಸ್ ಡೆಡ್ ಬಾಡಿನ ನೋಡಿ ನಗಾಡ್ತಾ ಇದ್ದಾಳೆ ಅವಳ ಪ್ಲಾನ್ ಸಕ್ಸಸ್ ಹುಡುಗನ ಹೇಗೋ ಕೊಂದಾಯ್ತು ಅವಳ ಮೇಲೆ ಕೇಸು ಬೀಳಲ ಆವಾಗ ಪೌಲ್ ನನ್ನ ಮಗನೇ ಅಂತ ಓಡಿ ಬಂದಿದ ತಕ್ಷಣ ಹತ್ಕೊಂಡು ಆಕ್ಟ್ ಮಾಡೋಕೆ ಶುರು ಮಾಡ್ತಾಳೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್